ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಸೇರಿದಂತೆ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸುವಂತೆ ಆಗ್ರಹಿಸಿ ಹತ್ತರಗಿ ಟೋಲ್ ನಾಕಾ ಬಳಿ ಅರ್ಧ ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹತ್ತರಗಿ ಟೋಲ್ ಬಳಿ ರೈತರಿಂದ ಧರಣಿ. ಅರ್ಧ ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರಿಂದ ಧರಣಿ ನಡೆಸಲಾಯಿತು. ದೇಶ ಮತ್ತು ನಮ್ಮ ವ್ಯವಸ್ಥೆಗಳು ಇಂದು ಉಳಿದಿದೆ ಅಂದ್ರೆ ಕೇವಲ ರೈತರೆಂಬ ಶ್ರಮಿಕ ವರ್ಗದಿಂದ ಮಾತ್ರ ಸಾಧ್ಯ ಎಂದು ರೈತ ಸಂಘದ ಮುಖಂಡರಾದ ಚುನಪ್ಪ ಪೂಜೇರಿ ಹೇಳಿದ್ರು. ಅವರು ಶುಕ್ರವಾರದಂದು ಹತ್ತರಗಿ ಟೋಲ್ ನಾಕಾದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ಮತ್ತು ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸುವಂತೆ ಹಾಗೂ ರೈತ ವಿರೋಧಿ ಕಾಯ್ದೆಗಳನ್ನು ಸರ್ಕಾರ ವಾಪಸ್ ಪಡೆಯುವಂತೆ ಪ್ರತಿಭಟಿಸಿ ಮಾತನಾಡುತ್ತಿದ್ರು. ಅವರು ಶುಕ್ರವಾರದಂದು ಹತ್ತರಗಿ ಟೋಲ್ ನಾಕಾದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ಹಾಗೂ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಮಾತನಾಡುತ್ತಿದ್ರು. ರಾಜ್ಯವ್ಯಾಪಿ ನಡೆಯುತ್ತಿರುವ ಈ ಪ್ರತಿಭಟನೆಯ ಕಾವು ಸರ್ಕಾರಕ್ಕೆ ಮುಟ್ಟಬೇಕು ಎಂದರು. ರೈತ ಸಂಘಟನೆಯಿಂದ ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಹಾಗೂ ಹುಕ್ಕೇರಿ ತಾಲೂಕಿನ ರೈತರು ಪಾಲ್ಗೊಂಡಿದ್ದರು. ಸುಮಾರು ಅರ್ಧ ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಘೋಷಣೆ ಕೂಗಿ ರೈತರಿಗಾಗುತ್ತಿರುವ ಅನ್ಯಾಯವನ್ನು ತಡೆಯಲು ಇಂಥ ಪ್ರತಿಭಟನೆಗಳು ಸಾಕ್ಷಿಯಾಗುತ್ತವೆ ಎಂದರು. ವಿಶೇಷವಾಗಿ ಬೆಳಗಾವಿಯಿಂದ ಕೊಲ್ಲಾಪುರದತ್ತ ತೆರಳುತ್ತಿದ್ದ ವಾಹನಗಳನ್ನು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಟೋಲ್ ನಾಕಾಕ್ಕಿಂತಲೂ ಮೊದಲೇ ತಡೆದು ನಿಲ್ಲಿಸಿದ್ದರು. ಹೀಗಾಗಿ ಹತ್ತರಗಿ ಟೋಲ್ನಲ್ಲಿ ವಾಹನಗಳ ಭರಾಟೆ ಕಂಡು ಬರಲಿಲ್ಲ. ಸಂಚಾರ ಅಸ್ತವ್ಯಸ್ತವಾಗುವುದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ರೈತರ ಮನವೊಲಿಸಿದ ಪೊಲೀಸ್ ಅಧಿಕಾರಿಗಳು ಶಾಂತಿಯುತವಾಗಿ ರೈತರು ಪ್ರತಿಭಟನೆ ಮಾಡುವಂತೆ ತಿಳಿಸಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ ಭಾವಚಿತ್ರಕ್ಕೆ ಮೊದಲಿಗೆ ಪೂಜೆ ಸಲ್ಲಿಸಿ ಪ್ರತಿಭಟನೆ ಪ್ರಾರಂಭಿಸಲಾಯಿತು. ಯಮಕನಮರಡಿ ಪಿಎಸ್ಐ ಬಿವಿ ನ್ಯಾಮಗೌಡ, ಹುಕ್ಕೇರಿ ಸಿಪಿಐ ಛಾಯಾಗೋಳ್, ಪೊಲೀಸ್ ಸಿಬ್ಬಂದಿಗಳು ಭದ್ರತೆ ಒದಗಿಸಿದ್ದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್, ಮಂಜು ಪೂಜೇರಿ, ಭೀಮಾನಂದ ಮುದುಕಣ್ಣವರ್, ಚನ್ನಪ್ಪ ವಡ್ಡಣ್ಣವರ್, ಮಾಯಪ್ಪ ಲೋಕೂರ್ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ಈ ದೇಶ ಏನಾದ್ರೂ ಉಳಿದಪ್ಪ ಅಂದ್ರೆ ನಮ್ಮ ಸೈನಿಕರ ಮೇಲೆ ಮತ್ತು ಪೊಲೀಸರ ಮೇಲೆ, ಇವತ್ತು ರೈತರ ಮೇಲೆ. ಯಾಕಂದ್ರೆ ಇದೇ ಶ್ರಮಿಕ ವರ್ಗ 24 ತಾಸು ಅಲರ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ ಈ ವರ್ಗ ಮೇಲೆ ಈ ದೇಶ, ಈ ವ್ಯವಸ್ಥೆ ಬದುಕೈತಿ. ಆದ್ರೆ ಇವತ್ತೆಲ್ಲರೂ ಹಿರಿಯಣ್ಣರಾಗತ್ತಾರಪ್ಪ, ಆಯಾರಾಗತ್ತಾರೆ, ಕುಟುಂಬಗಳು ಬೀದಿಗಾರ ಬರುತ್ತೆ ಅಂದ್ರೆ ಈ ಮೂರು ವ್ಯವಸ್ಥೆ ಬಾಳೆ ನಮ್ಮೆಲ್ಲ ಬೀದಿಗೆ ಬರ್ತಕ್ಕಂಥ ಸಂದರ್ಭ ಐತಿ. ಅದಕ್ಕೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕೈತಿ. ಇಲ್ಲಿವರೆಗೆ ನಮ್ಮ ಪೊಲೀಸ್ ಅನ್ನ ತಮ್ಮಂದ್ರೆ ಪಾಪ ನಮಗೆಲ್ಲ ಬಹಳ ಸಹಕಾರ ಕೊಟ್ಟರು. ನಮ್ಮ ಮೇಲಾಧಿಕಾರಿಗಳು, ಸಿಪಿಐ ಸರ್, ಎಸ್ಪಿ ಅವರು ಇರ್ಬೋದು, ಎಸ್ಪಿ ಅವರು ಇರ್ಬೋದು, ಅಲ್ಲಿ ರುಕ್ಮಾರಿ ಟೋಲ್ ನಾಕ ಮತ್ತು ಇಲ್ಲಿ ಬಾಗೇವಾಡಿ ಕಡೆ ಎಲ್ಲ ಇಡೀ ರಾಜ್ಯ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.